ರಾಹುಲ್ ಕಾರ್ಯಕ್ರಮ ಪದೇ ಪದೇ ಮುಂದೂಡಿಕೆ ಆಗ್ತಿರೋದೇಕೆ? ಏಪ್ರಿಲ್ 9 ಬಳಿಕ ಏಪ್ರಿಲ್ 10 ಈಗ ಏಪ್ರಿಲ್ 16ಕ್ಕೆ ಸಮಾವೇಶ ಫಿಕ್ಸ್. ಕೋಲಾರದಲ್ಲಿ ರಾಹುಲ್ ಗಾಂಧಿ ಶಕ್ತಿ ಪ್ರದರ್ಶನಕ್ಕೆ ಅಡ್ಡಿ ಆಗ್ತಿರೋದು ಏನು? ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್. ಜಿನಿ ಕುಡಿಯಿರಿ, ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವಿಶ್ವ ನಮಸ್ಕಾರ. ಕರ್ನಾಟಕ ಟಿವಿಗೆ ಸ್ವಾಗತ. ನರೇಂದ್ರ ಮೋದಿ ಅವರು ಪದೇ ಪದೇ ಕರ್ನಾಟಕಕ್ಕೆ ಬಂದರು, ಸಮಾವೇಶಗಳನ್ನು ಮಾಡಿದ್ರು. ರಾಹುಲ್ ಗಾಂಧಿ ಕೇವಲ ಒಂದೇ ಸಮಾವೇಶ ಮಾಡಿ ಹೋದರು ಬೆಳಗಾವಿಯಲ್ಲಿ. ಅದಾದ ನಂತರ ಸಮಾವೇಶಗಳಿಗೆ ಬರಲಿಲ್ಲ. ಅಧಿಕೃತವಾಗಿ ಚುನಾವಣೆ ಘೋಷಣೆ ಆದ ಮೇಲೆ ಕಾಂಗ್ರೆಸ್ ಅಧಿಕೃತ ಬಹಿರಂಗ ಪ್ರಚಾರಕ್ಕೆ, ರ್ಯಾಲಿಗಳಿಗೆ ಇನ್ನೂ ಚಾಲನೆಯನ್ನು ಕೊಟ್ಟಿಲ್ಲ. ರಾಹುಲ್ ಗಾಂಧಿ ಬರ್ತಾರೆ ಕೋಲಾರಕ್ಕೆ, ಏಪ್ರಿಲ್ 5 ಬರ್ತಾರೆ ಅಂತಿತ್ತು ಮೊದಲು. ಅದು ಮುಂದೂಡಿಕೆ ಆಯಿತು. ಏಪ್ರಿಲ್ 9 ಹೋಯಿತು. ಅದು ಮತ್ತೆ ಏಪ್ರಿಲ್ 10 ಮುಂದೂಡಿಕೆ ಆಯಿತು. ಈಗ ಏಪ್ರಿಲ್ 16 ಮುಂದೂಡಿಕೆ ಆಗಿದೆ. ಅಂದರೆ ಚುನಾವಣೆಯನ್ನು ಕಾಂಗ್ರೆಸ್ ಯಾಕೆ ಇಷ್ಟು ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ? ಕ್ಯಾಂಪೇನ್ಗೆ ಇಷ್ಟು 5ರಿಂದ 16 ಬಂದಿದೆ. ಅಂದರೆ 11 ದಿನ ತಡ ಆಯಿತು ಕಾಂಗ್ರೆಸ್ನಲ್ಲಿ ಲೆಕ್ಕಾಚಾರ. ಇದು ರಾಹುಲ್ ಗಾಂಧಿ ಸಂಸದಸ್ಥಾನ ಅನರ್ಹ ಆದ ವಿರುದ್ಧದ ಜೊತೆಗೆ ಕರ್ನಾಟಕದಲ್ಲಿ ಚುನಾವಣಾ ಬಹಿರಂಗ ಪ್ರಚಾರದ ರ್ಯಾಲಿಗೆ ಅಧಿಕೃತವಾಗಿ ಚಾಲನೆ ಕೊಡುವಂಥ ಕಾರ್ಯಕ್ರಮ. ಒಂದು 2 ಲಕ್ಷ ಜನರನ್ನು ಸೇರಿಸಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ಇದೆ ಕೋಲಾರದಲ್ಲಿ. ಕೋಲಾರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಫೈನಲ್ ಆಗಿಲ್ಲ ಯಾರು ಅಂತ, ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಲೆಕ್ಕಾಚಾರ. ರಾಹುಲ್ ಗಾಂಧಿ ಯಾವ ಒಂದು ಈಗಾಗಲೇ ಕಾಂಗ್ರೆಸ್ ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿದೆ, 4 ಗ್ಯಾರಂಟಿಗಳನ್ನು ಇಲ್ಲಿ ಯಾವ ಇನ್ನೊಂದು ಗ್ಯಾರಂಟಿಯನ್ನು ಅನೌನ್ಸ್ ಮಾಡಿ ಚಾಲನೆ ಕೊಡಬೇಕು ಅನ್ನೋದು ಕಾಂಗ್ರೆಸ್ಸಿಗರ ಉದ್ದೇಶ. ಬಟ್ ಪದೇ ಪದೇ ಮುಂದೂಡಿಕೆ ಆಗ್ತಾ ಇದೆ. ಯಾರು ನಿರೀಕ್ಷೆ ಮಾಡಬೇಕಾಗಿದೆ ಇಷ್ಟೊತ್ತಿಗೆ ಅಂತ? ಎಲೆಕ್ಷನ್ ಆದ್ಮೇಲೆ ಮಾಡ್ಬೋದಾ? ನಮಗೆ ಈಗ ಎಲೆಕ್ಷನ್ ಬಿಸಿನಲ್ಲಿದ್ದಾರೆ, ಟಿಕೆಟ್ ನಂತರ ಪ್ರಚಾರ ಇರುತ್ತೆ. ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ಬಂದು ಪ್ರಚಾರ ಮಾಡಿ ಕಾಂಗ್ರೆಸ್ಗೆ ಓಟ್ ತರುವಂತ ಅವಶ್ಯಕತೆ ಇಲ್ಲ. ಕರ್ನಾಟಕ ಕಾಂಗ್ರೆಸ್ಗೆ ಸ್ಟಾರ್ ಪ್ರಚಾರಕರೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ. ರಾಹುಲ್ ಗಾಂಧಿ ಕಾರಣಕ್ಕೆ ಕರ್ಕೊಬಂದು ಅದನ್ನ ಇದ್ ಮಾಡೋದಕ್ಕಿಂತ ಇವರು ಪ್ರಚಾರ ಮಾಡ್ಕೊಳ್ಳೋದು ಒಳ್ಳೆಯದು. ಬಿಜೆಪಿಲಿ ಸ್ಟೇಟ್ ಓಟ್ ತರುವಂತ ಲೀಡರ್ ಯಾರು? ಯಡಿಯೂರಪ್ಪ. ಚೆನ್ನಾಗಿ ಭಾಷಣ ಮಾಡೋದು ಯಾರು? ಸಿಟಿ ರವಿ. ಬೊಮ್ಮಾಯಿ ಭಾಷಣಕ್ಕೆ ಯಾವನ್ನ ಕೇಳಕ್ ಬರಲ್ಲ. ಸೊ ಹಾಗಾಗಿ ಅವರು ಮೋದಿ ಕರೆಸ್ತಾರೆ. ಇಲ್ಲಿ ರಾಹುಲ್ ಗಾಂಧಿ ಕರೆಸೋ ಅನಿವಾರ್ಯತೆ ಕರ್ನಾಟಕ ಕಾಂಗ್ರೆಸ್ಗಿಲ್ಲ. ಹಾಗಾಗಿ ಚುನಾವಣೆ ಮುಗಿಸ್ಕೊಂಡು ಚುನಾವಣೆ ಆದ್ಮೇಲೆ ಕಾರ್ಯಕ್ರಮ ಮಾಡೋದು ಒಳ್ಳೆ ಒಂದು ಫೇಸ್ ಬೇಕಲ್ವಾ? ರಾಹುಲ್ ಗಾಂಧಿ ರಾಷ್ಟ್ರೀಯ ನಾಯಕರು. ಈಗ ರಾಹುಲ್ ಗಾಂಧಿ ಆಫ್ಟರ್ ಈ ಭಾರತ ಜೋಡೋ ಯಾತ್ರೆ ಆದ್ಮೇಲೆ ಕೋಲಾರಕ್ಕೆ ಯಾಕೆ ಬರ್ತಿದ್ದಾರೆ ಅಂದ್ರೆ, ಅವ್ರು ಅನರ್ಹ ಆಗೋದಕ್ಕೆ ಕೋಲಾರದ ಭಾಷಣ ಕಾರಣ. ಅವಾಗ 19 ಅಲ್ಲಿಂದನೇ ಶುರು ಮಾಡೋಣ ಮೋದಿ ವಿರುದ್ಧದ ಏನು ಕಹಳೆ, ರಣಕಹಳೆಯನ್ನ ಅನ್ನೋ ಒಂದು ಕಾನೂನು ಹೋರಾಟ ಈ ಮುಖಾಂತರ ಶುರು ಮಾಡ್ತೀವಿ ಅಂತ ಈಗಾಗಲೇ ಕೋರ್ಟಲ್ಲಿ ಅರ್ಜಿ ಹಾಕಿದ್ದಾರೆ. ಅದ್ರ ಜೊತೆಗೆ ಇಲ್ಲಿ ಬಹಿರಂಗ ಚುನಾವಣಾ ಪ್ರಚಾರದ ಜೊತೆಗೆ ಮೋದಿ ವಿರುದ್ಧ ಅಟ್ಯಾಕ್ ಇಲ್ಲಿಂದ ಶುರು ಮಾಡಲಿ ಅಂತ ಇಲ್ಲಿ ಕರೆಸ್ತಾ ಇದ್ದಾರೆ. ಬಟ್ ಡೇಟ್ಗಳು 5 ತಾರೀಕು ಆಯಿತು, 9 ಆಯಿತು, 10 ಆಯಿತು, ಈಗ 14 ಹೋಗಿದೆ. ಅದು ಆಗುತ್ತೆ ಇಲ್ಲ ಡೌಟು. ಎಲ್ಲ ರೆಡಿ ಆಗ್ಬಿಟ್ಟಿದೆ, ಪೂರ್ತಿ ಎಲ್ಲ ಸ್ಟೇಜಲ್ಲಿ ಹಾಕಿ ಎಲ್ಲ ರೆಡಿ ಮಾಡ್ಬಿಟ್ಟಿದೆ. ನಮ್ಮೂರ್ಲೆ ಒಳ್ಳೆ ಓರಿಗಳಿರ್ಬೇಕಾರೆ ಅವನ ಪ್ರದರ್ಶನ ಮಾಡಬೇಕು. ಈಗ ಯಾವುದೋ ಕರ ಹಿಡ್ಕೊಂಬಂದ್ರೆ ಆಗಲ್ಲ ಪಕ್ಕದೂರಿಂದ. ಅಂದ್ರೆ ಡಿ.ಕೆ. ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ಗೆ ಓಟ್ ತರ ಕೆಪಾಸಿಟಿ ಸಿದ್ದರಾಮಯ್ಯ ಆಗಿದೆ, ಡಿ.ಕೆ. ಶಿವಕುಮಾರ್ ಗಿದೆ, ಖರ್ಗೆ ಗಿದೆ. ರಾಹುಲ್ ಗಾಂಧಿಗೆ ಅದಿದೆಯಾ? ಇಲ್ಲ. ಅದನ್ನ ಕಾಂಗ್ರೆಸ್ಸಿಗರು ಒಪ್ತಾರೆ. ಇವತ್ತು ದೇಶದಲ್ಲಿ ಕಾಂಗ್ರೆಸ್ನ ಸನ್ನಿವೇಶಕ್ಕೆ ಕಾರಣನೇ ರಾಹುಲ್ ಗಾಂಧಿ. ಈಗ ಟೇಕ್ ಆಫ್ ಆಗಿರ್ಬೋದಿಲ್ಲ, ಹೇಳಲ್ಲ. ಆದ್ರೆ ರಾಹುಲ್ ಗಾಂಧಿ ಕರ್ಸ್ ಕೋಲಾರ ಕಾರ್ಯಕ್ರಮ ಮಾಡಿ ಮತ್ತೊಂದು ಮಾಡೋಕ್ಕಿಂತ ಚುನಾವಣೆ ಆದ್ಮೇಲೆ ಮಾಡೋದು ಬೆಸ್ಟ್. ಯಾಕಂದ್ರೆ ಈಗ ಚುನಾವಣೆಗೆ ಹೋಗ್ಬೇಕು, ಸೀರಿಯಸ್ ಮ್ಯಾಟ್ರ್, ಇದು ಕಾಮಿಡಿ ಇಲ್ಲ. ಬಿಜೆಪಿಗಾದ್ರೆ ನರೇಂದ್ರ ಮೋದಿ ಬೇಕೇ ಬೇಕು, ಅನಿವಾರ್ಯ ಅಲ್ವಾ? ಬೊಮ್ಮಾಯಿ ನೋಡಿ 4 ಜನ ಓಟ್ ಹಾಕಲ್ಲ. ಯಡಿಯೂರಪ್ಪ ಓಕೆ, ಸಿಟಿ ರವಿ ಓಕೆ, ವಿಜೇಂದ್ರ ಓಕೆ. ಸೊ ಹಾಗಾಗಿ ಇದು ಕತೆ. ಕಟೀಲ್ ನೋಡಿ ಯಾರು ಓಟ್ ಹಾಕ್ತಾರಾ? ಬೊಮ್ಮಾಯಿ ನೋಡಿ ಯಾರು ಓಟ್ ಹಾಕ್ತಾರಾ? ಇಲ್ಲೂ ಅಷ್ಟೇ. ಬೇಕಾದ್ರೆ ಸಿದ್ದರಾಮಯ್ಯ ನೋಡಿ, ಡಿ.ಕೆ. ನೋಡಿ, ಖರ್ಗೆ ನೋಡಿ ಓಟ್ ಹಾಕ್ತಾರೆ. ರಾಹುಲ್ ಗಾಂಧಿ ಮತವನ್ನು ತಂದು ಕೊಡುವಂತ ಫೇಸ್ ಅಲ್ಲ. ಹಾಗಾಗಿ ಡಿಲೇ ಆಗ್ತಾ ಇದೆ. ನಾನು ಅನ್ಕೋತೀನಿ ನೋಡೋಣ ಏನಾಗುತ್ತೆ. ಅವ್ರು ಚುನಾವಣೆ ಮುಗಿಸ್ಕೊಂಡು ಆರಾಮ ಮಾಡೋದು ಒಳ್ಳೇದು. ಆಯ್ತು, ನಾವು ಮುಗಿಸೋಣ ಹಾಗಾದ್ರೆ ಇದನ್ನ, ಪ್ಲೀಸ್. ಎಸ್, ನಿಮ್ಮ ಪ್ರಕಾರ ಈಗ ಕಾಂಗ್ರೆಸ್ಗೆ ಎಷ್ಟು ಸೀಟ್ ಬರುತ್ತೆ? ರಾಹುಲ್ ಗಾಂಧಿ ಬಂದರೆ ಏನಾದರೂ ಕಾಂಗ್ರೆಸ್ ಹೆಲ್ಪ್ ಆಗುತ್ತಾ? ಮೋದಿ ಬಂದರೆ ಬಿಜೆಪಿಗೆ ಹೆಲ್ಪ್ ಆಗುತ್ತಾ? ಸೊ ಕಮೆಂಟ್ ಮಾಡಿ. ಜೊತೆಗೆ ಯಾವ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ಯಾರು CM ಆಗಬೇಕಾರೋದನ್ನು ಕೂಡ ಕಮೆಂಟ್ ಮಾಡಿ. ಕರ್ನಾಟಕ ಟಿವಿಯ ಕಳಕಳಿ. ಒಳ್ಳೆಯ ಅಭ್ಯರ್ಥಿಯನ್ನು, ಉತ್ತಮ ಅಭ್ಯರ್ಥಿಯನ್ನು, ಅರ್ಹರನ್ನು, ಯೋಗ್ಯರನ್ನು ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.